ಈ ಬ್ಲೌಸಿನ ಉದ್ದ 13 ಇಂಚು, ಅದಕ್ಕೆ 1 ಇಂಚು ಸೇರಿಸಿ 14 ಇಂಚಿಗೆ ಮಾರ್ಕ್ ಹಾಕೋಣ. ಮಾರ್ಜಿನ್ 1 ಇಂಚು, ಮಾರ್ಜಿಂಗ್ ಆಯಿತು. ಇದರ ಚೆಸ್ಟ್ 36 ಇದೆ, ಇದೆ. ಅದಕ್ಕೆ ಶೋಲ್ಡರ್ 5 ಕಾಲು ಇಡ್ತೇನೆ ಬದಿಯಿಂದ, 5 ಕಾಲು ಇಂಚು ಅಂದರೆ 9.5, 1/2 ಇಂಚು ಮಾರ್ಜಿಂಗು. ಇಲ್ಲಿಂದ ಕೆಳಗೆ ಕೂಡ 5 ಕಾಲು. ಇದರ ಆರಂ ಹೋಲ್ 7.5 ಇದೆ, ಅಂದರೆ ಒಂದು 5 ಇಂಚಿಗೆ ಮಾರ್ಕ್ ಹಾಕಿ ಟೆಸ್ಟ್ ಚೆಕ್ ಮಾಡಿ ನೋಡೋಣ. ಮೂವತ್ತಾರರ ನಾಲ್ಕನೇ ಒಂದು ಭಾಗ 9 ಇಂಚಿ, 9. ಇಲ್ಲಿಂದ 1 ಕಾಲು ಇಂಚು, ಇವಾಗ ಇದರ ಆರಂಭ ಹೋಲ್ ಚೆಕ್ ಮಾಡುವ. 7.5 ಬೇಕು. ಮೇಲಿಂದ 1/2 ಇಂಚು ಬಿಟ್ಟು, ಇಲ್ಲಿ ಮೇಲೆ 1/2 ಇಂಚು ಬಿಟ್ಟು ಮಾರ್ಜಿಂಗ್ ಬಿಟ್ಟು ಈ ರೀತಿ ಟೇಪನ್ನು ಹೀಗೆ ಹಿಡಿದುಕೊಂಡು ಒಂದ್ಸಲ ಚೆಕ್ ಮಾಡುವುದು. ನೋಡಿ, 7.75 ಬರ್ತಾ ಉಂಟು. ಇನ್ನೊಂದ್ಸಲ ಚೆಕ್ ಮಾಡು. ಪರವಾಗಿಲ್ಲ, ಇಷ್ಟೇ ಸಾಕು. ಇಳುವರಿಗೆ ಬರ್ತಾ ಇದೆ ನೋಡ್ಬೋದು. ಇಳುವರಿ ಒಂದೂವರೆ ಇಂಚು ಮಾರ್ಜಿಂಗ್ ಯೂಸ್ ಮಾಡಲಿಕ್ಕೆ. ಇದರ ಸೊಂಟದ ಅಳತೆ 28.5, ಅಂದರೆ 7 ಇಂಚು 1 ಪಾಯಿಂಟ್, 28.5. 1 ಇಂಚು ಡಾಟ್ಗೆ 1.5 ಇಂಚು ಮಾರ್ಜಿಂಗ್. ಇದರ ಬ್ಯಾಕ್ ಟೇಪ್ 4.5 ಇದೆ, 4.5, ಅಂದರೆ ಅದಕ್ಕೆ 3/4 ಇಂಚು ಸೇರಿಸಿ, 1/2 ಇಂಚು ಇಲ್ಲಿ ಹೋಗ್ತದೆ, 1/2 ಇಂಚು ಇಲ್ಲಿ ಹೋಗ್ತದೆ, 3/4 ಇಂಚು ಸೇರಿಸಿ 5 ಕಾಲು. ಅದರ ಬೇಕಾಗಲ್ಲ, 6 ಇಂಚು ಇಡುತ್ತೇನೆ. 6 ಇಂಚಿಗೆ 1/2 ಇಂಚು ಕಮ್ಮಿ, 6 ಇಂಚು ಅಂದರೆ 3/4 ಇಂಚು ಕಮ್ಮಿ ಮಾಡಬೇಕು, ಏಕೆಂದರೆ ಇಲ್ಲಿ ಹುಲಿಗೆ ಈಚೆ ಬರುವುದರಿಂದ 2.75 ಇಟ್ಟಿದೆ. ಇದಕ್ಕೆ ಡಾಟ್, ಬ್ಯಾಕ್ ಡಾಟ್ 4.5 ಇಂಚು ಈ ಬದಿಯಿಂದ ಇಟ್ಟಿದ್ದೇನೆ. ಇಲ್ಲಿಂದ ನೋಡಿ 4.5, ಮೇಲಕ್ಕೆ ಕೂಡ 4.5 ಸಾಕು. ಈ ಮಧ್ಯದಲ್ಲಿ 1/2 ಇಂಚು ಆಚೆ, 1/2 ಇಂಚು ಈಚೆ, 1 ಇಂಚು ಡಾಟ್, 1 ಇಂಚು ಡಾಟ್, ಮತ್ತೆ ಇಲ್ಲಿ 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿ. ಈ ಡಾಟ್ನವರೆಗೆ ಕ್ರಾಸ್ ಮಾರ್ಕ್ ಮಾಡಿಕೊಳ್ಳಿ. ಜಸ್ಟ್ 36, 28. ಇದರ ಮೇಲೆ ಶೋಲ್ಡರ್ ಪಟ್ಟಿ ಉಂಟಲ್ಲ, ಅದರ ಅಗಲ 2 ಇಂಚು ಬೇಕು. ನಾನಿಲ್ಲಿ 3 ಇಟ್ಟಿದ್ದೇನೆ, ಮತ್ತೆ ಅದು ಕೈ ಕೂರಿಸುವಾಗ ಸ್ವಲ್ಪ ಸ್ವಲ್ಪ ಕಟ್ ಮಾಡುವಾಗ ಅದು ಸರಿ ಬರುತ್ತದೆ 2 ಇಂಚಿಗೆ. ಇವಾಗ ಬ್ಯಾಕ್ ಕಟ್ಟಿಂಗ್ ಆಗುತ್ತಾ ಬಂದಿದೆ. ಇಲ್ಲಿಂದ ಈ ಕಾರ್ನರ್ನಿಂದ 1 ಇಂಚು ಮಾರ್ಕ್ ಹಾಕಿ ಇದಕ್ಕೆ ರೌಂಡ್ ಶೇಪನ್ನು ಹಾಕುತ್ತಿದ್ದೇನೆ. ಇವಾಗ ಬ್ಯಾಕಿದ್ದು ಕಂಪ್ಲೀಟ್ ಕಟ್ಟಿಂಗ್
ಮಾರ್ಕಿಂಗ್ ಆಗಿದೆ, ಇದನ್ನು ಕಟ್ ಮಾಡುತ್ತೇನೆ. ಇವಾಗ ಬ್ಯಾಕ್ ಇದು ಕಟ್ಟಿಂಗ್ ಕಂಪ್ಲೀಟ್ ಆದ ಮೇಲೆ ಇಲ್ಲಿ ಮೇಲ್ಗಡೆ ಪ್ರಿಂಟನ್ನು ತೆಗೆಯೋಣ. ಈ ಉಳಿದ ಬಟ್ಟೆಯ ಮೇಲೆ ಇಲ್ಲಿ ಪ್ರಿಂಟನ್ನು ಇಡುತ್ತೇನೆ. ಇಲ್ಲಿ ಪ್ರಿಂಟ್ ಇಡುವುದರ ಮೊದಲು ನಾವು ಇದರ ಸೊಂಟ ಎಷ್ಟಿದೆ ನೋಡಿ, 28 28.5 ಇತ್ತು, 7.1 ಅದಕ್ಕೆ 4.25 ಸೇರಿಸಿ ನೋಡಿ. ಇಲ್ಲಿ 4.25 ಸೇರಿಸಬೇಕು. ಸೊಂಟದ 1/4 ಭಾಗಕ್ಕೆ 4.25 ಈಚೆ ಸೇರಿಸಿ ಸೇರಿಸಿ ಈ ರೀತಿ ಬಟ್ಟೆಯನ್ನು ಮಡಚಿಕೊಳ್ಳಿ. ಇದು ಸೇರಿಸುವುದು ಏಕೆಂತ ಹೇಳಿದರೆ ಫ್ರಂಟ್ ಡಾಟಿಗೆ ಮಾರ್ಜಿಂಗ್, ಇದು ಫ್ರಂಟ್ ಡಾಟಿಗೆ ಮಾರ್ಜಿಂಗ್ ಬೇಕಾಗ್ತದೆ, ಅದಕ್ಕಾಗಿ ಅಷ್ಟನ್ನು ಸೇರಿಸಿಕೊಂಡಿದೆ. ಇವಾಗ ಇಲ್ಲಿ ಒಂದು ಲೈನನ್ನು ಇಳಿಬೇಕು. ಹೂಕ ಹೂಕ್ ಮತ್ತು ಐ ಪಟ್ಟಿಗೆ ಮಾರ್ಜಿಂಗ್ ಆಗಿ ಒಂದು ಲೈನ್ ಇಳಿಬೇಕಾಗಿದೆ. ಇದು 1/2 ಇಂಚಿಗಿಂತ 1 ಪಾಯಿಂಟ್ ಜಾಸ್ತಿ ಅಂದರೆ 3 ನೂಲು, 1/4 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ, ಎಷ್ಟು ಒಂದು ಲೈನನ್ನು ಹಾಕಿಕೊಳ್ಳಿ. ಆಮೇಲೆ ಇದರ ಮೇಲೆ ಈ ಬ್ಯಾಕನ್ನು ಇಟ್ಟುಕೊಳ್ಳಿ. ಹೊಸದಾಗಿ ಕಲಿಯುವವರಿಗೆ ಇದು ತುಂಬ ಸುಲಭವಾಗುತ್ತದೆ. ಮತ್ತು ಈ ಮೇಲಿನ ಈ ಲೈನಿಗೆ ಸರಿಯಾಗಿ ಇಟ್ಟುಕೊಳ್ಳಿ. ಬಟ್ಟೆ ಆಚೆ ಈಚೆ ಜಾರುವಂತಿದ್ದರೆ ಅದಕ್ಕೆ ಗುಂಡು ಪಿಂಡನ್ನು ಬೇಕಾದರೆ ಹಾಕಿಕೊಳ್ಳಿ. ನಾನು ಇನ್ನು ಹಾಕಿಕೊಂಡು ತೋರಿಸುತ್ತೇನೆ. ಆಯಿತು, ಇವಾಗ ಫ್ರಂಟಿಗೆ ಮಾರ್ಕ್ ಹಾಕೋಣ. ಬ್ಯಾಕಿಂದ ಫ್ರಂಟಿಗೆ ಮಾರ್ಕ್ ಹಾಕೋಣ. ನೋಡಿ, ಇಲ್ಲಿ ಇದೊಂದು ಪಾಯಿಂಟ್ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಕೂಡ ಇದು ಬ್ಯಾಕಿಗಂತ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ. ಮತ್ತು ಇಲ್ಲಿ ಸೊಂಟದ 1/4 ಭಾಗಕ್ಕೆ ಒಂದು ಮಾರ್ಕು ಹಾಕಿದ್ದೀನಿ, ಇಲ್ಲಿ ಮಾರ್ಜಿಂಗಿಗೆ. ಆಮೇಲೆ ಇಲ್ಲಿಂದ ಕೆಳಗೆ 1/2 ಇಂಚು ಬಟ್ಟೆ ಡಾಟ್ಗಾಗಿ ಇಡಬೇಕಾಗುತ್ತದೆ. ಬ್ಯಾಕನ್ನು 1 ಇಂಚು ಹೆಚ್ಚು ಇಟ್ಟಿದ್ದೆವು ಮಾರ್ಜಿಂಗಾಗಿ, ಫ್ರಂಟಿಗೆ 1/2 ಇಂಚು ಇಡಬೇಕಾಗುತ್ತದೆ. ಒಂದೂವರೆ ಇಂಚು ಇಟ್ಟು ಒಂದು ಲೈನನ್ನು ಹಾಕಿಕೊಳ್ಳಿ. ಆಮೇಲೆ ಹೂಕ್ ಮತ್ತು ಐ ಪಟ್ಟಿ ಉಂಟಲ್ಲ, ಅದಕ್ಕೆ ಅದರ ಲೆಂತ್ ಎಷ್ಟಿದೆ ಅದಕ್ಕೆ ಮಾರ್ಕ್ ಹಾಕಿ ತೋರಿಸುತ್ತೇನೆ. ಹೂಕ್ ಮತ್ತು ಐ ಪಟ್ಟಿದ್ದು ಅದರ ಲೆಂತ್ ಇರುವುದು 7 ಇಂಚು. ನೋಡಿ, 7 ಇಂಚಿಗೆ ಒಂದು ಮಾರ್ಕ್ ಹಾಕಿ ತೋರಿಸುತ್ತಾ ಇದ್ದೇನೆ. ಇಲ್ಲಿ 7 ಇಂಚು ಆಯಿತು. ನೋಡಿ, 7 ಇಂಚು ಕಾಣ್ತದೆ. ಅದಕ್ಕೆ 2.5 ಇಂಚು ಸೇರಿಸಿ, ಅದು ಡಾಟಿಗಾಗಿ, ಟಕ್ಸ್ ಟಕ್ಸ್ಗಾಗಿ ಅಂದರೆ ಕ್ರಾಸ್ ಬಟ್ಟೆ ಇದು ಮತ್ತು ಈ ಮಧ್ಯೆ ಡಾಟು ಇಲ್ಲಿದ್ದು ಎಲ್ಲ ಮಾರ್ಜಿಂಗ್ ಸೇರಿಸಿ 2.5 ಇಂಚು. ಎಷ್ಟಾಯಿತು? 9.5. ಇದಕ್ಕೆ ಲೈನ್ ಹಾಕುವ, ಲೈನ್ ಹಾಕಿ ಇದಕ್ಕೆ 2.75 ಇಂಚು. ನೋಡಿ, 2.75 ಇಂಚಿಗೆ ಒಂದು ಮಾರ್ಕ್ ಹಾಕಿ. ಸಾಧಾರಣವಾಗಿ 2.75 ಇಂಚು. ಆಮೇಲೆ ಹೆಚ್ಚು ಕಡಿಮೆ ನಿಮಗೆ ಬೇಕಾದಷ್ಟು ಮಾಡಿಕೊಳ್ಳಿ, ಕಸ್ಟಮರ್ ಹೇಳಿದ ಹಾಗೆ. ಕೆಲವರಿಗೆ ಏನಾದರೂ ಜಾಸ್ತಿ ಬೇಕಾದರೆ ಜಾಸ್ತಿ ಇಟ್ಟುಕೊಳ್ಳಿ, ಕಮ್ಮಿ ಬೇಕಂತ ಹೇಳಿದವರಿಗೆ ಕಮ್ಮಿ ಇಟ್ಟುಕೊಳ್ಳಿ. ನಾರ್ಮಲಾಗಿ 2.75 ಬೇಕಾಗುತ್ತದೆ, ಹೆಚ್ಚು ಕಮ್ಮಿ ಆಮೇಲೆ ನಾವು ಮಾಡಿಕೊಳ್ಳಬೇಕು. ಇದರ ಲೈನನ್ನು ಹಾಕಿಕೊಳ್ಳೋಣ, ಇದಕ್ಕೆ ಬ್ಯಾಕ್ ಸೈಡಿಗೆ ಲೈನ್ ಹಾಕಿಕೊಳ್ಳೋಣ. ಇಲ್ಲಿಂದ ಇದೇ ಲೈನನ್ನು ಇಲ್ಲಿವರೆಗೆ
ನೋಡಿ ಇಲ್ಲಿಗೆ ಲೈನ್ ಬ್ಯಾಕ್ ಇದು ಮಾರ್ಕ್ ಇತ್ತು. ಇವಾಗ ಇಲ್ಲಿಂದ ಅದು ಫ್ರಂಟ್ ಇದು ಈಚೆದು ಹಿಡಲಿಕ್ಕಿಲ್ಲ. ಇಲ್ಲಿಂದ ಇದಕ್ಕೆ 5 1/2 ಇಂಚು ನಾವು ಶೋಲ್ಡರ್ ಇಟ್ಟಿದ್ದೆವು, ಅದನ್ನು ಇವಾಗ ಫ್ರಂಟಿಗೆ ಮೈನಸ್ ಮಾಡಬೇಕಾಗುತ್ತದೆ. ಇದು 1/4 ಇಂಚು ಮೈನಸ್ ಮಾಡುವ 1/4 ಇಂಚು. 5 1/2ರಲ್ಲಿ 1/4 ಕಳೆದರೆ 4.5 ಬಂತು. ಟೈಟ್ ತುಂಬ ಫಿಟ್ಟಿಂಗ್ ಬೇಕಾದರೆ 1/4 ಫಿಟ್ಟಿಂಗ್, ಎಷ್ಟು ಬೇಕಾಗಿಲ್ಲವಾದರೆ 1/2 ಇಂಚು ಕಮ್ಮಿ ಮಾಡಿದರೆ ಸಾಕು. ಇವರು ಸ್ವಲ್ಪ ಟೈಟ್ ಹಾಕುತ್ತಾರೆ, ಅದಕ್ಕೆ 1/4 ಇಂಚು ಮೈನಸ್ ಮಾಡಿದ್ದೇನೆ. ನಾನು ಹೇಳಿಕೊಡುವುದು ನಿಮಗೆ ಅರ್ಥವಾಗದಿಲ್ಲದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲದಿದ್ದರೆ ನನಗೆ ಗೊತ್ತಾಗುವುದಿಲ್ಲ. ನೋಡಿ ಇವಾಗ ಈ ಸ್ಕೇಲ್ನಿಂದ ಈ ರೀತಿ ಮಾರ್ಕ್ ಹಾಕಿಕೊಳ್ಳಿ, ಮತ್ತು ಇದರ ಸೆಂಟರಿಂದ ಒಂದು ಮಾರ್ಕನ್ನು ಹಾಕಿಕೊಳ್ಳಿ. ಇವಾಗ ಇದನ್ನು ಪ್ರಿಂಟನ್ನು ಇದರ ಮೇಲಿಂದ ತೆಗೆಯೋಣ. ಬ್ಯಾಕನ್ನು ತೆಗೆಯೋಣ. ಉಳಿದ ಮಾರ್ಕನ್ನು ಇವಾಗ ತೋರಿಸಿಕೊಡ್ತೀನಿ. ಇದರ ಕ್ರಾಸ್ ಪಟ್ಟಿ ಆಗಲ್ಲ, 2 ಇಂಚು. 2 ಇಂಚು ಇದ್ದರೆ ನಾವು 3 ಇಂಚಿಗೆ ಮಾರ್ಕ್ ಹಾಕಬೇಕು, ಏಕೆಂದರೆ 1 ಇಂಚು ಮಾರ್ಜಿಂಗಿಗೆ ಹೋಗುತ್ತದೆ. ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಿ ಈ ಬದಿಯಿಂದ ಡಾಟಿಗಾಗಿ ಫಸ್ಟ್ ಮಾರ್ಕು 2 1/4, 2 1/4ಗೆ ಒಂದು ಮಾರ್ಕ್ ಹಾಕಿ ಆಮೇಲೆ 2 ಇಂಚು ಡಾಟ್ಟು. ಇದಕ್ಕೆ ಈ ಬ್ಲೌಸಿಗೆ ಸಾಕಾಗುತ್ತದೆ. ಕೆಲವರಿಗೆ ಜಾಸ್ತಿ ಬೇಕಾಗಬಹುದು, ಜಾಸ್ತಿ ಬೇಕಾಗಿದ್ದರೆ ಹೆಚ್ಚು ಇಟ್ಟುಕೊಳ್ಳಿ. ನೇರವಾಗಿ ಮೇಲಕ್ಕೆ ಒಂದು ಲೈನನ್ನು ಎಳೆದುಕೊಳ್ಳಿ. ಈ ಡಾಟಿನ ಉದ್ದ 2.5 ಇಂಚು ಸಾಕಾಗುತ್ತದೆ. 2.5 ಇಂಚಿಗೆ ಎಲ್ಲ ಮಾರ್ಕ್ಗಳನ್ನು ಹಾಕಿ ತೋರಿಸುತ್ತೇನೆ. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಎಳೆದುಕೊಳ್ಳಬೇಕು. ಈ ನೇರದಿಂದ ಇಲ್ಲಿಗೆ ಈ ಏನು ಸೆಂಟರ್ ಹಾಕಿದ್ದೇನೆ ಇಲ್ಲಿಂದ ನೋಡಿ, ಈ ಡಾಟು ಅಷ್ಟೇ ಉದ್ದ, ಅಷ್ಟೇ ಉದ್ದ ಅಂತ ಏನಿಲ್ಲ. ಇದಕ್ಕೆ ಇಲ್ಲಿ ಮಧ್ಯದಲ್ಲಿ ಜಾಗ ಬೇಕಾಗಿರುವ ಹಾಗೆ ಡಾಟ್ಗಳನ್ನು ನಾವು ಹಾಕಿಕೊಳ್ಳುವುದು. ಮಧ್ಯೆ ಜಾಗ ತುಂಬ ಬೇಕಾಗಿದ್ದರೆ ಈ ಡಾಟನ್ನು ಹೆಚ್ಚು ಮಾಡುವುದು, 2 ಇದ್ದರೆ 2.5 ಇಡಬಹುದು. ಇಲ್ಲಿ ಕೂಡ ಅಷ್ಟೇ, ಜಾಗ ಹೆಚ್ಚು ಬೇಕಿದ್ದರೆ ಡಾಟನ್ನು ಲೆಂತನ್ನು ಕಮ್ಮಿ ಮಾಡಬೇಕು. ಇದು ಕೂಡ ಹಾಗೆ ನಾನು ಇಲ್ಲಿಂದ ಮೇಲಕ್ಕೆ ಒಂದು 2.5 ಇಂಚು ಬಿಟ್ಟಿದ್ದೇನೆ. ಇಲ್ಲಿಂದ ಇಲ್ಲಿಗೆ 2.5 ಇಂಚು ಬಿಟ್ಟು ಒಂದು 1/4 ಇಂಚಿನಷ್ಟು ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿಂದ ಇಲ್ಲಿಗೆ 1/4 ಇಂಚಿನಷ್ಟು. ಆಮೇಲೆ ಇದಕ್ಕೂ ಕೂಡ ಅಂಥದ್ದೇ ಏನು ಲೆಕ್ಕ ಅಂತ ಏನಿಲ್ಲ. ಈ ಡಾಟಿಗೂ ಕೂಡ ಸಾಧಾರಣ ಇಲ್ಲಿಂದ 1 ಇಂಚು ಮೇಲಕ್ಕೆ ಈ ರೀತಿ ಒಂದು ಲೈನನ್ನು ಎಳೆದುಕೊಳ್ಳುವುದು. ಈ ಸೆಂಟರ್ನಿಂದ 1.5 ಇಂಚು ಈಚೆ, ಇಲ್ಲಿಂದ 1.5 ಇಂಚು ಈಚೆ ನೋಡಿ, ಇಲ್ಲಿಂದ 1.5, ಇಲ್ಲಿಂದ 1.5. ಈ ಡಾಟಿನ ಆಗಲ್ಲ 1 ಇಂಚು. ಈ ಡಾಟ್ ಇದ್ದು ಆಗಲ್ಲ 1 ಇಂಚು. ಮತ್ತು ಇಲ್ಲಿಂದ ನಾನು ಕ್ರಾಸ್ ತಗೊಳ್ಳುತ್ತೇನೆ ಸ್ವಲ್ಪ ಚಂದ ಕಾಣಲಿಕ್ಕಾಗಿ. ಕ್ರಾಸ್ ಇಡಬೇಕಂತ ಏನಿಲ್ಲ, ಬೇಕಾದರೆ ಇಟ್ಟುಕೊಳ್ಳಬಹುದು. ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕಿ ಎರಡು ಇಂಚು ಬೇಕಾಗಿಲ್ಲ. ನೋಡಿ ಈ ರೀತಿ ಮಾರ್ಕ್ ಹಾಕಿಕೊಳ್ಳಿ.
ಇಲ್ಲಿಗೆ ಫ್ರಂಟ್ ಇದ್ದು ಮಾರ್ಕ್ ಎಲ್ಲ ಆಗಿದೆ. ಇವಾಗ ಇದನ್ನು ಕಟ್ ಮಾಡೋಣ. ಡೋಟ್ ಎಲ್ಲ ಹಾಕಿ ಆದ ಮೇಲೆ ಉಳಿದಿರುವ ಈ ಬಟ್ಟೆಯನ್ನು ಫಿಟ್ಟಿಂಗ್ ಮಾಡುವಾಗ ಸ್ವಲ್ಪ ಉಳಿದರೆ ಅದನ್ನು ಮತ್ತೆ ಕಟ್ ಮಾಡುವ. ಇವಾಗ ಫ್ರಂಟ್ ಬ್ಯಾಕಿದ್ದು ಎರಡು ಮಾರ್ಕ್ ಆಗಿದೆ, ಕಟ್ಟಿಂಗ್ ಮಾಡುತ್ತೇನೆ. ಇಲ್ಲಿ ಬ್ಯಾಕಲ್ಲಿ ಕಟ್ ಮಾಡಿದ ಹಾಗೆ ಫ್ರಂಟಲ್ಲಿ ಸ್ವಲ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ಡಾಟು ಜಾಸ್ತಿ ಆಗುತ್ತದೆ. ಡಾಟ್ ಜಾಸ್ತಿ ಇಡಲಿಕ್ಕೆ ಬರ್ತದೆ ಟಕ್ಸ್, ಅದಕ್ಕಾಗಿ ಇದನ್ನು ಸ್ವಲ್ಪ ಕಟ್ ಮಾಡೋಣ. ಮತ್ತು ಇಲ್ಲಿ ಶೋಲ್ಡರ್ನಲ್ಲಿ ಮೇಲಕ್ಕೆ ಸ್ವಲ್ಪ ಅಂದರೆ ಒಂದು ಪಾಯಿಂಟ್ ಅಷ್ಟೇ, ತುಂಬ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ಬ್ಲೌಸ್ ಹಾಳಾಗ್ತದೆ. ನೋಡಿ ಇಷ್ಟೇ, ಒಂದೇ ನೂಲು ಒಂದೇ ಪಾಯಿಂಟ್ ಇಷ್ಟೇ. ಅದು ಭುಜ ಜಾರದಂತೆ ಇರಲಿಕ್ಕಾಗಿ ಇಷ್ಟೇ ಕಟ್ ಮಾಡಬೇಕು. ಈಗ ಪೂರ್ತಿ ಕಟ್ಟಿಂಗ್ ಆಯಿತು. ಈ ಬ್ಲೌಸಿನ ಕೈ ಉದ್ದ 9 ಕಾಲು, 9.75 ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇದರ ಈ ಮಧ್ಯದಲ್ಲಿ 13 ಬರಬೇಕು, 6.75 ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಮೂರು ಇಂಚಿಗೆ ಮಾರ್ಕನ್ನು ಹಾಕಿ ಚೆಕ್ ಮಾಡುವ. ನೋಡಿ ಸರಿಯಾಗಿ 7.5 ಬರ್ತಾ ಉಂಟು, 7 ಕಾಲು ಬರ್ತಾ ಇದೆ, 7 ಕಾಲು. ಅದು ಹೊಲಿಯುವಾಗ 7.5 ಬರುತ್ತದೆ. ಇಲ್ಲಿಂದ 2 ಇಂಚು ಇಟ್ಟು ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳುತ್ತೇನೆ. ಈ ಲೈನಿಗೆ ಸರಿಯಾಗಿ ಈ ಕಟ್ ಮಾಡಿದ್ದನ್ನು ನಾವು ಈ ಲೈನಿಗೆ ಮತ್ತು ಇಲ್ಲಿಂದ ಈ ಲೈನು, ಯಾಕೆಂದರೆ ಇದರ ಮಧ್ಯ ಸೆಂಟರ್ ನಮಗೆ ಇವಾಗ ಬೇಕಾಗಿದೆ. ಅದಕ್ಕಾಗಿ ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಇದು ಮಧ್ಯಕ್ಕೆ ಒಂದೇ ರೇಖೆಯಲ್ಲಿ ಬಂದರೆ, ಒಂದೇ ಲೈನಲ್ಲಿ ಬಂದರೆ ಇಲ್ಲಿ ಸೆಂಟರ್ ಸಿಗುತ್ತದೆ. ಲೈನಿಂದ ಸ್ವಲ್ಪ ಮುಂದಕ್ಕೆ ಬಂದು ಈ ರೀತಿ ಮೇಲಕ್ಕೆ ಬರಬೇಕು. ಇಷ್ಟೇ ಕೈ ಮಾರ್ಕಿಂಗ್, ಇಷ್ಟೇ.
ಫ್ರಂಟಿಂದ ಬ್ಯಾಕ್ ಸೈಡಿಗೆ ಅರ್ಧ ಇಂಚು ಹೆಚ್ಚು ಮೇಲಕ್ಕೆ ಇಟ್ಟು ಈ ರೀತಿ ಡಾಟ್ ಡಾಟ್ಗಳನ್ನು ಹಾಕಿಕೊಂಡು ಬನ್ನಿ. ಇಲ್ಲಿಂದ ಅರ್ಧ ಇಂಚು ಮೇಲೆ, ಫ್ರಂಟಿಂದ ಅರ್ಧ ಇಂಚು ಮೇಲೆ ಸಾಕಾಗುತ್ತದೆ. ಪೆನ್ನು ತುಂಬ ಡೀಪ್ ಇದ್ದರೆ ಅರ್ಧ ಇಂಚು ಸಾಕು. ಪೆನ್ನು ಡೀಪ್ ಇಲ್ಲದಿದ್ದರೆ ಮುಕ್ಕಾಲು ಇಂಚಿನಷ್ಟು ಇಡಿ. ಸರಿಯಾಗಿದೆ ಇಳುವರಿ. ಇದರ ಆರಂಭಲು ಇಳುವರಿ, ಇಳುವರಿ ಅಂದರೆ ರೌಂಡಲ್ಲಿ 15, ಮಧ್ಯಭಾಗ 13.5. ಇಲ್ಲಿಂದ ಇಲ್ಲಿಗೆ 13.5, ಇಲ್ಲಿ ಕೆಳಗಡೆ 9.75. ಇಲ್ಲಿ ಇಲ್ಲಿಗೆ ಇದರ ಕಟಿಂಗ್ ಪೂರ್ತಿ ಆಗಿದೆ. ನಿಮಗೆ ಏನಾದರೂ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಈ ಸ್ಟೈಲ್ ಇಷ್ಟವಾದರೆ ನೀವು ಕೂಡ ಒಂದ್ಸಲ ಮಾಡಿ ನೋಡಿ ಕಟಿಂಗ್.